ಸುವರ್ಣ ಸರ್ವೆ ಮಹಾ ಎಕ್ಸ್ಕ್ಲೂಸಿವ್ ಎಲೆಕ್ಷನ್ನು ಒಂದ ಮೇಲೆ ನಿಮಗೆ ಮತ್ತೆ 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 ಕಿವಿಗೆ ಬೀಳುವ ಶಬ್ದಗಳ ಪೈಕಿ ಸರ್ವೆ ಶಬ್ದ ಕೂಡ ಒಂದು ಸಮೀಕ್ಷೆ ನಾನು ಆವಾಗಲೂ ಹೇಳಿದೆ ಸಮೀಕ್ಷೆ ಅಂತ ಮಾಡಿ ನಂಬರ್ಗಳನ್ನು ಹೇಳುವವರು ಎಚ್ಚರಿಕೆಯಿಂದ ಇರಬೇಕು ಕೇಳಿಸ್ಕೊಳ್ಳೋವರು ಎಚ್ಚರಿಕೆಯಿಂದ ಇರಬೇಕು ಅದರ ಜೊತೆಗೆ ಕ್ರೆಡಿಬಿಲಿಟಿ ಅನ್ನೋದೊಂದು ಬರುತ್ತೆ ನೋಡಿ ಆ ಆ ಕ್ರೆಡಿಬಿಲಿಟಿ ಉಳಿಸಿಕೊಳ್ಳುವ ಮಾಧ್ಯಮ ಸಂಸ್ಥೆ ಡಬಲ್ ಎಚ್ಚರಿಕೆಯಿಂದ ಇರಬೇಕು ಅಂಥದ್ದೊಂದು ಡಬಲ್ ಎಚ್ಚರಿಕೆಯೊಂದಿಗೆ ಒಂದಷ್ಟು ನಂಬರ್ಗಳನ್ನು ಇವತ್ತು ನಾವು ನಿಮಗೆ ಕೊಟ್ವಿ ನೆನಪಿರಲಿ ಈಗ ಕರ್ನಾಟಕ ಚುನಾವಣೆಗಳ ಸರ್ವೆ ಮಾಡಿ ನಂಬರ್ಗಳನ್ನು ಕೊಡ್ತೀವಿ ಅಂದರೆ ಹುಡುಗ ಇನ್ನೂ ಎಕ್ಸಾಮ್ ಬರೀತಿದ್ದಾನೆ ನಾನು ಮಾರ್ಕ್ಸ್ ಹೇಳ್ತೀನಿ ಅಂದಂಗೆ ಇನ್ನೂ ಎಕ್ಸಾಮ್ ಬರೀತಿದ್ದಾನೆ ಒಂದು ಬರೋದು ಮುಗ್ದೇ ಇಲ್ಲ ಇನ್ನೂ ನಾನು ಈಗಲೇ ಮಾರ್ಕ್ಸ್ ಹೇಳಿಬಿಡ್ತೀನಿ ಅಂದಂಗೆ ಅದರ ಅರ್ಥ ಒಂದು ಅಂದಾಜು ಮಾಡಬಹುದು ಆ ಹುಡುಗ ಈ ಹಿಂದಿನ ಕಿರು ಪರೀಕ್ಷೆಗಳಲ್ಲಿ ಹೆಂಗೆ ಬರೆದಿದ್ದ ಅಥವಾ ಹಿಂದಿನ ವರ್ಷದ ರಿಸಲ್ಟ್ ಏನಾಗಿತ್ತು ದಿನಕ್ಕೆ ಎಷ್ಟು ತಾಸು ಓದ್ತಿದ್ದ ಕ್ಲಾಸ್ನಲ್ಲಿ ಸಬ್ಜೆಕ್ಟ್ ಅರ್ಥ ಹೆಂಗೆ ಮಾಡ್ಕತ್ತಿದ್ದ ಅದೆಲ್ಲದರ ಆಧಾರದ ಮೇಲೆ ಈ ಸಲ ಎಷ್ಟು ಮಾರ್ಕ್ಸ್ ತಗೋಬೋದು ಅಂತ ಹೇಳ್ಬೋದು ಅವನು ಆದರೆ ಕ್ವಶನ್ ಪೇಪರೇ ಅವನಿಗೆ ಅವನು ಓದ್ದೇ ಇರೋ ಅದು ಬಂದುಬಿಟ್ಟಿದ್ರೆ ಅದಕ್ಕೆ ಮೂಡ್ ಹೇಳಬಹುದೇ ಹೊರತು ನಂಬರ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಪರಿಸ್ಥಿತಿ ಅದರ ಜೊತೆಗೆ ವೇರಿಯೇಬಲ್ಸ್ ಎಷ್ಟಿದೆ ನೋಡಿ ಕರ್ನಾಟಕದಲ್ಲಿ ನೂರಿಪ್ಪತ್ನಾಲ್ಕು ಕ್ಷೇತ್ರಕ್ಕಷ್ಟೇ ಕಾಂಗ್ರೆಸ್ನವ್ರು ಟಿಕೆಟ್ ಘೋಷಣೆ ಮಾಡಿದ್ದಾರೆ ಜೆ ಡಿ ಎಸ್ನವರು ತೊಂಬತ್ತೆರಡು ಕ್ಷೇತ್ರಗಳಿಗೆ ಮಾಡಿದ್ದಾರೆ ಬಿ ಜೆ ಪಿಯವರು ಇನ್ನೂ ಒಂದು ಕ್ಷೇತ್ರಕ್ಕೂ ಮಾಡಿಲ್ಲ ಒಂದು ಕ್ಷೇತ್ರಕ್ಕೂ ಮಾಡಿಲ್ಲ ಹೈಯೆಸ್ಟ್ ಮಾಡಿರೋರು ನೂರಿಪ್ಪತ್ನಾಲ್ಕು ಕಾಂಗ್ರೆಸ್ನವರು ಅಲ್ಲಿಗೆ ಕಾಂಗ್ರೆಸ್ನವರು ಮಿನಿಮಮ್ ಇನ್ನು ನೂರು ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಮಾಡೋದು ಬಾಕಿ ಇದೆ ಅದರ ಅರ್ಥ ಕರ್ನಾಟಕದ ನೂರು ಕ್ಷೇತ್ರಗಳ ಜನರಿಗೆ ಇನ್ನೂ ತಮ್ಮ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತೇ ಇಲ್ಲ ಯಾವ ಪಕ್ಷದ ಅಭ್ಯರ್ಥಿನೂ ಗೊತ್ತಿಲ್ಲ ಅವ್ರಿಗೆ ಹಿಂಗಿರುವಾಗ ಯಾರು ಓಟ್ ಹಾಕ್ತೀರಿ ಅಂದರೆ ಏನು ಹೇಳಬೇಕು ಅವರು ಪಕ್ಷದ ಒಲವು ನಿಲುವುಗಳ ಮೇಲೆ ಹೇಳ್ಬೋದು ನಾವು ಓದ್ಸಲ ಇಂಥವ್ರಿಗೆ ಹಾಕಿದ್ವಿ ಈ ಸಲ ಹಿಂಗೆ ಹಾಕ್ತೀವಿ ಅಂತ ನಾಳೆ ದಿವಸ ಅವ್ರ ಜಾತಿಯವನೊಬ್ಬ ಕ್ಯಾಂಡಿಡೇಟು ತನಗಿಷ್ಟೇ ಇಲ್ಲದೆ ಇರೋ ಪಕ್ಷದವನು ಬಂದರೆ ಹಾಕ್ತಾನಾ ಇಲ್ಲವಾ ಓಟು ಗೊತ್ತಿಲ್ಲ ಈಗಿರುವಂಥ ರಾಜ್ಯ ಸರ್ಕಾರ ತನಗ್ಯಾದ ದೊಡ್ಡ ಉಪಕಾರ ಮಾಡ್ತು ಆ ಸುದ್ದಿ ಲೇಟಾಗಿ ಅವನಿಗೆ ಗೊತ್ತಾದರೆ ಮನಸ್ಸು ಬದಲಿಸಿದರೆ ಅಥವಾ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಯಾವುದೋ ನಿರ್ಣಯ ತನಗೆ ಹೊಡ್ತಾ ಕೊಡುತ್ತೆ ಅನ್ನೋದು ಆಮೇಲೆ ಗೊತ್ತಾಗ ಅವನಿಗೆ ಎಲ್ಲ ವೇರಿಯೇಬಲ್ಸ್ ಇರ್ತವೆ ಎಲ್ಲ ಫ್ಯಾಕ್ಟರ್ಸ್ ಇರ್ತವೆ ಆದ್ದರಿಂದ ಇದಂ ಮಿಥಂ ಅಂತ ನಂಬರ್ ಹೇಳೋ ರಿಸ್ಕ್ಗಳನ್ನು ಏನು ವಿಶ್ವಾಸಾರ್ಹತೆ ಇರುವ ಸಂದರ್ಭ ಕಾಪಾಡಿಕೊಳ್ಳುವ ಸಂದರ್ಭದಲ್ಲಿ ಮಾಡಬಾರ್ದು ಅನ್ನುವ ಎಚ್ಚರಿಕೆಯೊಂದಿಗೆ ಒಂದು ಸರ್ವೆ ನಾವು ಮಾಡಿದ್ವಿ ಸಿ ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಇಂತಿಂಥವ್ರೆ ಅನ್ನೋದು ಒಂದು ಅಂದಾಜು ಸಿಕ್ಕೋಗಿದೆ ಅಲ್ಲಿ ಜನ ಫಿಕ್ಸ್ ಇದ್ದಾರೆ ಅಥವಾ ಇಂಥವ್ರಿಗೆ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಅನ್ನುವ ಆಧಾರದ ಮೇಲೆ ಜನ ಫಿಕ್ಸ್ ಇದ್ದಾರೆ ಇನ್ನು ಕೆಲವು ಕ್ಷೇತ್ರಗಳು ನಾವು ಅಭಿಪ್ರಾಯ ಸಂಗ್ರಹಕ್ಕೆ ಕಳಿಸಿದ ಸಂದರ್ಭದಲ್ಲಿ ಅಭ್ಯರ್ಥಿ ಯಾರೇ ಆಗಲಿ ಸರ್ ನಾವು ಇಂಥ ಪಕ್ಷಕ್ಕೆ ಓಟ್ ಹಾಕೋದಂದ್ರೆ ಹಾಕದೆ ಅಂತಾರವರು ಅಂಥ ಕ್ಷೇತ್ರಗಳಿದ್ದಾವೆ ಆ ಕ್ಷೇತ್ರಗಳು ಎಷ್ಟು ಆ ಕ್ಷೇತ್ರಗಳು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟಿದ್ದಾವೆ ಇನ್ನೂ ಡಿಸೈಡ್ ಆಗದೇ ಇರುವಂಥ ತೀವ್ರ ಜಿದ್ದಾಜಿದ್ದು ನಡಿಬಹುದಾದಂಥ ಕ್ಷೇತ್ರಗಳು ಎಷ್ಟು ಈ ಲೆಕ್ಕಾಚಾರವನ್ನು ಜನರ ಇಟ್ವಿ ನಾವು ಆ್ಯಕ್ಚುಲಿ ನಿಮಗೂ ಗೊತ್ತು ಆರು ಪ್ರಾಂತ್ಯಗಳನ್ನಾಗಿ ರಾಜಕೀಯವಾಗಿ ಆರು ಪ್ರಾಂತ್ಯಗಳನ್ನಾಗಿ ಕರ್ನಾಟಕವನ್ನು ವಿಂಗಡಿಸ್ಕೊಂಡು ನೋಡ್ತೀವಿ ಒಂದು ಮೈಸೂರು ಇದು ಏನು ಹಳೆ ಮೈಸೂರು ಬೆಂಗಳೂರು ನಗರ ಮಧ್ಯ ಕರ್ನಾಟಕ ಕರಾವಳಿ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಇಷ್ಟು ಕ್ಷೇತ್ರ ಇಷ್ಟು ಪ್ರಾಂತ್ಯಗಳನ್ನಾಗಿ ವಿಂಗಡಿಸಿಕೊಂಡು ನೋಡ್ತೀವಿ ಅದೇ ರೀತಿಯ ವಿಂಗಡಣೆಯಲ್ಲಿ ಒಂದು ಸರ್ವೆ ಮಾಡಿದ್ವಿ ಅಷ್ಟೂ ಸರ್ವೆ ಇವತ್ತು ಒಂದೇ ದಿವಸ ಕೊಟ್ಟು ಮುಗಿಸ್ಬೇಕು ಅಂತಿತ್ತು ಬಟ್ ಚರ್ಚೆ ಮಾಡೋದಕ್ಕೆ ವಿಷಯ ತುಂಬ ಇದೆ ಹಿಂಗಾಗಿ ಆಗಲಿಲ್ಲ ಎರಡು ಹಂತಗಳಲ್ಲಿ ಕೊಡ್ತೀವಿ ಇವತ್ತು ಸಂಜೆ ಆರರಿಂದ ಎಂಟರ ತನಕ ಒಂದು ಭಾಗ ಕೊಟ್ಟಿದ್ದೀವಿ ಮೂರು ಪ್ರಾಂತ್ಯಗಳ ವಿವರಗಳನ್ನು ಕೊಟ್ಟಿದ್ದೀವಿ ಇನ್ನೊಂದು ಪ್ರಾಂತ್ಯ ನಾಳೆ ಇದೇ ಸಮಯಕ್ಕೆ ಅಂದರೆ ಆರರಿಂದ ಎಂಟು ಗಂಟೆಗೆ ಕೊಡ್ತೀವಿ ಇವತ್ತು ಯಾವುದ್ಯಾವುದು ನೋಡಿದ್ವಿ ನಾವು ಒಂದು ಹಳೆ ಮೈಸೂರು ನೋಡಿದ್ದೀವಿ ಇನ್ನೊಂದು ಕಲ್ಯಾಣ ಕರ್ನಾಟಕ ನೋಡಿದ್ದೀವಿ ಮಧ್ಯ ಕರ್ನಾಟಕ ನೋಡಿದ್ದೀವಿ ಏನಿದೆ ಅಲ್ಲಿ ಪಾಸಿಬಿಲಿಟಿ ಹಳೆ ಮೈಸೂರಿನ ಸಂಖ್ಯೆಗಳನ್ನು ನೋಡ್ತಾ ಇದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಈಗಿನ ಸರ್ವೆ ಏನು ಹೇಳ್ತಾ ಇದೆ ಅಂತ ಕೆಳಗಡೆ ಜಿದ್ದಿ ಅಂತಿದೆ ನೋಡಿ ದ್ಯಾಟ್ ಈಸ್ ದ ಮೋಸ್ಟ್ ಕ್ರೂಷಿಯಲ್ ನಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಹನ್ನೊಂದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಹಳೆ ಮೈಸೂರು ಅಂದರೆ ಒಟ್ಟು ಅರವತ್ತೊಂದು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಹಳೆ ಮೈಸೂರಿನಲ್ಲಿ ಅರವತ್ತೊಂದರ ಪೈಕಿ ಹನ್ನೊಂದನ್ನು ಬಿ ಜೆ ಪಿ ಕಳೆದ ಸಲ ಗೆದ್ಕೊಂಡಿತ್ತು ಈ ಸಲ ಏಳರಲ್ಲಿ ಗೆಲ್ಲೋದು ಖಚಿತ ಅಂತ ಅನ್ನಿಸ್ತಾ ಇದೆ ಜನ ಡಿಸೈಡ್ ಮಾಡಿದ್ದಾರೆ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಕಾಂಗ್ರೆಸ್ ಕಳೆದ ಸಲ ಹತ್ತೊಂಬತ್ತರಲ್ಲಿ ಗೆದ್ದಿತ್ತು ಈ ಸಲ ಇಪ್ಪತ್ತೊಂದು ಕ್ಷೇತ್ರದ ಜನ ಕಾಂಗ್ರೆಸ್ನ ಗೆಲ್ಲಿಸಬೇಕು ಅಂತಿದ್ದಾರೆ ಜೆ ಡಿ ಎಸ್ ಕಳೆದ ಸಲ ಇಪ್ಪತ್ತೊಂಬತ್ತರಲ್ಲಿ ಗೆದ್ದಿತ್ತು ಈ ಸಲ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಗೆಲ್ಲಿಸ್ಬೇಕು ಅಂತ ಜನ ಡಿಸೈಡ್ ಮಾಡಿದ್ದಾರೆ ಇನ್ನೂ ಹನ್ನೊಂದು ಕ್ಷೇತ್ರಗಳ ಅನ್ಡಿಸೈಡೆಡ್ ಇದ್ದಾವೆ ಜನ ಡಿಸೈಡ್ ಈ ಹನ್ನೊಂದು ಕ್ಷೇತ್ರಗಳ ಪೈಕಿ ಎಷ್ಟನ್ನು ಯಾರ್ಯಾರು ತಗೊಳ್ತಾರೆ ಅನ್ನೋದರ ಮೇಲೆ ಹಳೆ ಮೈಸೂರಿನ ಇಡೀ ಚಿತ್ರಣ ಸಿಗುತ್ತೆ ಹನ್ನೊಂದು ಕ್ಷೇತ್ರಗಳ ಅನ್ಡಿಸೈಡೆಡ್ಡು ಸದ್ಯಕ್ಕೆ ಹಂಗಿದ್ರು ಈ ನಂಬರ್ಗಳನ್ನು ನೋಡಿದ್ರೆ ಏನು ಅನ್ನಿಸ್ತಾ ಇದೆ ಹಳೆ ಮೈಸೂರಿನಲ್ಲಿ ಜೆ ಡಿ ಎಸ್ಗೆ ಸ್ವಲ್ಪ ಹಿನ್ನಡೆಯಾಗುತ್ತೆ ಕಾಂಗ್ರೆಸ್ಸಿಗೆ ಸ್ವಲ್ಪ ಮುನ್ನಡೆಯಾಗುತ್ತೆ ಬಿ ಜೆ ಪಿದು ಗ್ಯಾರಂಟಿ ಸಿಗ್ತಿಲ್ಲ ಹನ್ನೊಂದರ ಪೈಕಿ ಏಳನ್ನು ಗೆದ್ದೆ ಗೆಲ್ತಾರೆ ಕಳೆದ ಸಲ ಆ ಹನ್ನೊಂದೇನು ಗೆದ್ದಿದ್ರಲ್ಲ ಹನ್ನೊಂದು ಕಳೆದ ಸಲದಿ ಈ ಸಲ ಏಳಂದು ಗೆದ್ದೆ ಗೆಲ್ತಾರೆ ಜಿದ್ದಾಜಿದ್ದಿನ ಹನ್ನೊಂದು ಕ್ಷೇತ್ರಗಳ ಪೈಕಿ ಎಷ್ಟು ಬಿಜೆಪಿಗೆ ಹೋಗ್ತವೆ ಎಷ್ಟು ಕಾಂಗ್ರೆಸ್ಗೆ ಹೋಗ್ತವೆ ಎಷ್ಟು ಜೆ ಡಿ ಎಸ್ಗೆ ಹೋಗ್ತವೋ ಗೊತ್ತಿಲ್ಲ ಹಳೆ ಮೈಸೂರಿನ ನಂತರ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕಳೆದ ಸಲ ಬಿಜೆಪಿ ಗೆಟ್ ಕೊಟ್ಟಿತ್ತು ಈ ಸಲ ಬಿಜೆಪಿ ಲುಕ್ಸ್ ಲೈಕ್ ಗೇನಿಂಗ್ ದೇರ್ ಕಳೆದ ಸಲ ಹದಿನೈದರಲ್ಲಿ ಬಿಜೆಪಿ ಗೆದ್ದಿತ್ತು ಈ ಸಲ ಹದಿನಾಲ್ಕು ಶೋರ್ ಶಾಟ್ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ಜನ ಡಿಸೈಡ್ ಮಾಡಿದಾರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೊಂದರಲ್ಲಿ ಕಳೆದ ಸಲ ಕಾಂಗ್ರೆಸ್ ಗೆದ್ದಿತ್ತು ಈ ಸಲ ಹನ್ನೆರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ ಜನ ಡಿಸೈಡ್ ಮಾಡಿದ್ದಾರೆ ಜೆ ಡಿ ಎಸ್ ಕಳೆದ ಸಲ ನಾಲ್ಕು ಕ್ಷೇತ್ರದಲ್ಲಿ ಗೆದ್ದಿತ್ತು ಈ ಸಲ ಎರಡರಲ್ಲಿ ಜೆ ಡಿ ಎಸ್ನ ಗೆಲ್ಲಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅನ್ಡಿಸೈಡೆಡ್ ಕ್ಷೇತ್ರಗಳ ಹನ್ನೆರಡು ಇದಾವಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರಗಳ ಹನ್ನೆರಡು ಇರೋದು ಅದರ ಅರ್ಥ ಏನು ಬಿ ಜೆ ಪಿ ಲುಕ್ಸ್ ಲೈಕ್ ಗೇನಿಂಗ್ ಬಿಜೆಪಿ ಜೆ ಯಾರಿಂದಲೇ ಹೆಚ್ಚಿನ ಲಾಭವನ್ನು ಪಡೆಯುತ್ತೆ ಕಾಂಗ್ರೆಸ್ನಿಂದ ಪಡೆಯುತ್ತೆ ಅಂದರೆ ಕಾಂಗ್ರೆಸ್ ಸಂಖ್ಯೆ ಕಡಿಮೆ ಆಗುತ್ತೆ ಬಿ ಜೆ ಪಿ ಸಂಖ್ಯೆ ಜಾಸ್ತಿ ಆಗುತ್ತೆ ಜೆ ಡಿ ಎಸ್ ಎರಡು ಸ್ಥಾನ ಫಿಕ್ಸ್ ಇದ್ದಾವೆ ಈ ಉಳಿದ ಈ ಹನ್ನೆರಡು ಜಿದ್ದಾಜಿದ್ದಿಯ ಪೈಕಿ ಎಷ್ಟು ತಗೋತಾರೋ ಗೊತ್ತಿಲ್ಲ ಹಳೇ ಇದು ಕಲ್ಯಾಣ ಕರ್ನಾಟಕದ ಲಕ್ಷಣ ಹಿಂಗೆ ಕಾಣಿಸ್ತಾ ಇದೆ ವೇರಿಯೇಬಲ್ಸ್ ಅಂತ ಹೇಳಿದ್ನಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಇದ್ದವು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ನಡೀತಾ ಇರುವ ಚುನಾವಣೆ ಇದು ಕಲ್ಯಾಣ ಕರ್ನಾಟಕದ ದೊಡ್ಡ ನಾಯಕರು ಅದರ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗಿರುತ್ತೆ ಗೊತ್ತಿಲ್ಲ ಪಕ್ಷಾಂತರಗಳು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾಂತರಗಳು ಆಗೋದು ಆಗಿರೋದಿಲ್ಲ ಅದರ ಇಂಪ್ಯಾಕ್ಟು ನೋಡಬೇಕು ಜೊತೆಗೆ ಮೀಸಲಾತಿಯ ನಿರ್ಣಯಗಳು ಕಲ್ಯಾಣ ಕರ್ನಾಟಕದಲ್ಲಿ ಕರ್ನಾಟಕದ ಮೀಸಲು ಕ್ಷೇತ್ರಗಳೇನಿದ್ದಾವೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸ್ ಮ್ಯಾಕ್ಸಿಮಮ್ ಬರೋದೇ ಇಲ್ಲಿ ಎಸ್ ಸಿ ಮತ್ತು ಎಸ್ ಟಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸೀಸು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಗಳ ಮೀಸಲಾತಿಯನ್ನು ಈ ಸರ್ಕಾರ ಜಾಸ್ತಿ ಮಾಡಿದೆ ಸಿಗೆ ಹದಿನೈದು ಪರ್ಸೆಂಟ್ ಇತ್ತು ಅವರು ಮೂವತ್ತು ನಲವತ್ತು ವರ್ಷದಿಂದ ಕೇಳ್ತಿದ್ರು ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು ಅಂತ ಅದನ್ನು ಹದಿನೇಳು ಪರ್ಸೆಂಟ್ ಮಾಡಿದ್ದಾರೆ ಬೇಡಿಕೆ ಈಡೇರಿದೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನು ಎಲೆಕ್ಷನಿನ ಇಂಪ್ಯಾಕ್ಟ್ ಏನು ಗೊತ್ತಿಲ್ಲ ಎಸ್ ಟಿಗೆ ಮೂರು ಪರ್ಸೆಂಟ್ ಇತ್ತು ಮೀಸಲಾತಿ ಅದನ್ನು ಏಳು ಪರ್ಸೆಂಟ್ ಮಾಡಿದ್ದಾರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಯಾಕಂದರೆ ಎಸ್ ಸಿ ಎಸ್ ಟಿ ಮತಗಳ ಪ್ರಮಾಣ ಅಂದರೆ ಜಾಸ್ತಿ ಕೇಂದ್ರೀಕೃತ ಆಗಿರೋದೆ ಕಲ್ಯಾಣ ಕರ್ನಾಟಕದಲ್ಲಿ ಅದರ ಲಾಭ ಬಿ ಜೆ ಪಿಗೆ ಬರುವಂತೆ ಕಾಣಿಸ್ತಾ ಇದೆ ಜೊತೆಗೆ ಇತ್ತೀಚಿನ ಏನು ಮೀಸಲಾತಿಯ ವಿಂಗಡಣೆ ಒಳ ಮೀಸಲಾತಿ ಅನ್ಕೊಳ್ಳಿ ಇರುವ ಹದಿನೇಳು ಶೇಕಡ ಎಸ್ ಸಿ ಮೀಸಲಾತಿಯ ಪೈಕಿ ಆರು ಶೇಕಡ ಎಡಗೈ ಐದೂವರೆ ಶೇಕಡ ಬಲಗೈ ನಾಲ್ಕೂವರೆ ಶೇಕಡ ಸ್ಪೃಶ್ಯ ಸಮುದಾಯಗಳು ಒಂದು ಶೇಕಡ ಇತರ ಬಂಜಾರ ಮತ್ತು ಬೋವಿ ಸಮುದಾಯದ ಅಸಮಾಧಾನ ಕಾಣಿಸ್ತಾ ಇದೆ ಶಿವಮೊಗ್ಗದಲ್ಲಿ ಪ್ರೊಟೆಸ್ಟ್ ನೋಡಿದ್ರಿ ನೀವು ಇಲ್ಲಿ ಬಂಜಾರ ಮತ್ತು ಬೋವಿ ಸಮುದಾಯಗಳು ಜಾಸ್ತಿ ಇದ್ದಾವೆ ಆ ಸಮುದಾಯಗಳ ರಿಯಾಕ್ಷನ್ ಏನು ಹಕ್ಕು ಪತ್ರ ವಿತರಣೆ ಮಾಡಿದಾಗ ಸಾರಾ ಸಗಟಾಗಿ ಬಿ ಜೆ ಪಿ ಕಡೆ ಬಂದುಬಿಡ್ತಾವೆ ಆ ಮತಗಳು ಅನ್ನಿಸ್ತಾ ಇತ್ತು ಅವ್ರಿಗೊಂದು ದಾಖಲೆನೇ ಇರಲಿಲ್ಲ ಮನೆಗೂ ದಾಖಲೆ ಇಲ್ಲ ಅವರು ಊರುಗಳ ಊರುಗಳಲ್ಲ ಹಂಗಿದ್ದಾಗ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕರೆಸಿ ಹಕ್ಕುಪತ್ರ ವಿತರಣೆ ಮಾಡಿದರು ತಗಳಿ ನಿಮ್ಮ ಮನೆಯ ದಾಖಲೆ ತಗಳಿ ನಿಮ್ಮ ಊರಿನ ದಾಖಲೆ ಅಂತ ಆವಾಗ ಅನ್ನಿಸ್ತಾ ಇತ್ತು ಈ ಮತಗಳೇ ಬಿ ಜೆ ಪಿ ಫೇವರ್ ಆಗ್ತವೆ ಅಂತ ಈಗ ಮೀಸಲಾತಿಯ ವಿಂಗಡಣೆ ಮೊದಲು ಹದಿನೈದು ಪರ್ಸೆಂಟ್ನಲ್ಲಿ ಶೇರ್ ತೆಗೆದುಕೊಳ್ಳಬಹುದಾಗಿತ್ತು ಈಗ ನಿಮ್ಮದು ನಾಲ್ಕೂವರೆ ಪರ್ಸೆಂಟ್ ಇಷ್ಟರಲ್ಲಿ ನೀವು ಹಂಚ್ಕೊಳ್ಳಿ ಅಂತಿದ್ದಾರೆ ಅದರ ಇಂಪ್ಯಾಕ್ಟ್ ಏನು ಬಿ ಜೆ ಪಿಯ ವಿರುದ್ಧ ಮತ ಹಾಕ್ತಾವ ಆ ಸಮುದಾಯಗಳು ಗೊತ್ತಾಗಬೇಕು ಅದೇ ರೀತಿ ಎಡ ಸಮುದಾಯಗಳು ಎಡಗೈ ಸಮುದಾಯಗಳು ಅವ್ರದ್ದು ಬೇಡಿಕೆ ನಮ್ಮ ನಮ್ಮ ಪಾಲು ನಮಗೆ ಸಿಗ್ತಾನೆ ಇಲ್ಲ ಅಂತಿದ್ರು ಅವರು ಅದಕ್ಕೆ ಆರು ಪರ್ಸೆಂಟು ನಿಮ್ಮ ಪಾಲು ಇದರಲ್ಲಿ ನೀವಷ್ಟೇ ಇನ್ಯಾರು ಬರೋದಿಲ್ಲ ನೀವು ನೀವು ಹಂಚ್ಕೊಳ್ಳಿ ಅನ್ನುವ ಆದೇಶವನ್ನು ಕೊನೆಯ ಕ್ಯಾಬಿನೆಟ್ ಮೀಟಿಂಗ್ ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿದ್ದಾರೆ ಆ ಸಮುದಾಯಗಳ ಆದಂಗೆ ಕಾಣಿಸ್ತಾ ಇವೆ ಓಟುಗಳಾಗಿ ಪರಿವರ್ತನೆ ಆಗ್ತವೆ ಕಲ್ಯಾಣ ಕರ್ನಾಟಕದಲ್ಲಿ ವೇರಿಯೇಬಲ್ಸ್ ಜಾಸ್ತಿ ಇದ್ದಾವೆ ಸದ್ಯಕ್ಕೆ ಮಾತ್ರ ಬಿ ಜೆ ಪಿ ಮೇಲೇಳ್ತಾ ಇರುವ ಹಾಗೆ ಕಾಂಗ್ರೆಸ್ ಕೆಳಗೆ ಇಳಿ ಇಳಿತಾ ಇರುವ ಹಾಗೆ ಅನ್ನಿಸ್ತಾ ಇದೆ ಇದರ ತದ್ವಿರುದ್ಧ ಇರೋದು ಮಧ್ಯ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿ ಟಾಲಿ ಕೆಳಗಿಳಿತಾ ಇರುವಂತೆ ಕಾಂಗ್ರೆಸ್ ಟಾಲಿ ಮೇಲೇರ್ತಾ ಇರುವಂತೆ ಅನ್ನಿಸ್ತಾ ಇದೆ ಇಪ್ಪತ್ತಾರು ಕ್ಷೇತ್ರಗಳು ಬರ್ತವೆ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ನಾಲ್ಕು ಜಿಲ್ಲೆಗಳಲ್ಲಿ ಇಪ್ಪತ್ತಾರು ಕ್ಷೇತ್ರಗಳು ಬರ್ತವೆ ಮಧ್ಯ ಕರ್ನಾಟಕದಲ್ಲಿ ಬಿ ಜೆ ಪಿ ಕಳೆದ ಸಲ ಇಪ್ಪತ್ತೊಂದು ಈ ಸಲ ಹನ್ನೆರಡು ಕ್ಷೇತ್ರದ ಜನ ಇನ್ನೊಂದು ಸಲ ಬಿ ಜೆ ಪಿನೇ ಗೆಲ್ಲಿಸ್ತೀವಿ ಅಂತಾರೆ ಕಳೆದ ಸಲ ಕಾಂಗ್ರೆಸ್ ಐದು ಈ ಸಲ ಆರು ಕ್ಷೇತ್ರದಲ್ಲಿ ಈಗಾಗಲೇ ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತೀವಿ ಅಂತಿದ್ದಾರೆ ಜೆ ಡಿ ಎಸ್ ಒಂದು ಸ್ಥಾನವನ್ನು ಇಲ್ಲಿ ಗೆದ್ದಿರಲಿಲ್ಲ ಎರಡು ಕ್ಷೇತ್ರದಲ್ಲಿ ಜನ ಜೆ ಡಿ ಎಸ್ನ ಗೆಲ್ಲಿಸ್ತೀವಿ ಅಂತಿದ್ದಾರೆ ಆರು ಕ್ಷೇತ್ರಗಳಲ್ಲಿ ಜನ ಇನ್ನೂ ಗೊತ್ತಿಲ್ಲ ನೋಡೋಣ ಡಿಸೈಡ್ ಮಾಡೋಣ ಕ್ಯಾಂಡಿಡೇಟ್ ಅನೌನ್ಸ್ ಆಗಲಿ ಅಂತಾರೆ ಈ ಆರು ಕ್ಷೇತ್ರಗಳಲ್ಲಿ ಯಾರು ಎಷ್ಟೆಷ್ಟು ಪಡ್ಕೊಳ್ತಾರೆ ಅನ್ನೋದು ಕುತೂಹಲ ನೋಡಿ ಅಂದರೆ ಬಿ ಜೆ ಪಿ ಕೆಳಗಿಳಿತ ಇರುವಂತೆ ಕಾಂಗ್ರೆಸ್ ಮೇಲೇರ್ತಾ ಇರುವಂತೆ ಕಾಣಿಸ್ತಾ ಇದೆ ಅಂತ ಯಾಕೆ ಹೇಳಿದ್ದು ಅಂದರೆ ಆರು ಜಿದ್ದಾಜಿದ್ದಿನ ಕ್ಷೇತ್ರಗಳಿದ್ದಾವೆ ಆರಕ್ಕೆ ಆರನ್ನೂ ಬಿ ಜೆ ಪಿ ಪಡೆದ್ರೂ ಕೂಡ ಕಳೆದ ಸಲದ ಸಂಖ್ಯೆಗೆ ಬರೋದಿಲ್ಲ ಸೊ ಬಿ ಜೆ ಪಿ ಹ್ಯಾಸ್ ಟು ಲೂಸ್ ಸಮ್ ನಂಬರ್ಸ್ ಇಯರ್ ಕೆಲವು ಸಂಖ್ಯೆಗಳನ್ನು ಬಿ ಜೆ ಪಿ ಕಳ್ಕೊಳ್ಳೇಬೇಕು ಇಲ್ಲೂ ಕೂಡ ಅನೇಕ ವೇರಿಯೇಬಲ್ಸ್ ಇದ್ದಾವೆ ಶಿವಮೊಗ್ಗ ಜಿಲ್ಲೆ ಬರುತ್ತಿದ್ರಲ್ಲಿ ಯಡಿಯೂರಪ್ಪನವರು ಬಿಜೆಪಿಯ ಟಾಲೆಸ್ಟ್ ಲೀಡರ್ ಹಿಂದಿನ ಅಷ್ಟು ಬಹುತೇಕ ಅಷ್ಟು ಚುನಾವಣೆಗಳಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋದಕ್ಕೆ ಓಟ್ ಹಾಕಬೇಕು ಅಂತ ಹಾಕಿದ್ದಾರೆ ಜನ ಈ ಸಲ ಯಡಿಯೂರಪ್ಪನವ್ರ ಚುನಾವಣೆಯಲ್ಲಿ ಇಲ್ಲ ಮುಖ್ಯಮಂತ್ರಿ ರೇಸ್ನ ಪ್ರಶ್ನೆಯೇ ಇಲ್ಲ ಹಂಗಿರುವಾಗ ಯಾವ ರೀತಿ ಓಟ್ ಹಾಕ್ತಾರೆ ಅದರ ಜೊತೆಗೆ ಈ ಮೀಸಲಾತಿಯ ನಿರ್ಣಯದ ವಿರುದ್ಧದ ಪ್ರತಿಭಟನೆ ಎಲ್ಲೂ ನಡೀಲಿಲ್ಲ ಶಿಕಾರಿಪುರದಲ್ಲಿ ನಡೀತು ಯಡಿಯೂರಪ್ಪನವ್ರ ಮನೆ ಮೇಲೆ ಕಲ್ಲು ಹೊಡೆದ್ರು ಅದರ ಇಂಪ್ಯಾಕ್ಟ್ ಏನು ಚನ್ನಗಿರಿ ಇಲ್ಲೇ ಬರುತ್ತೆ ದಾವಣಗೆರೆ ಜಿಲ್ಲೆ ಮಾಡಾಳ ವಿರೂಪಾಕ್ಷಪ್ಪನವರ ಮಗನ ಟ್ರ್ಯಾಪು ಅವರ ಮನೆಯ ಮೇಲೆ ರೇಡ್ ನಡೆದಾಗ ಅದೇನು ಮ್ಯಾಟ್ರಸ್ಸಾ ಏನ ಗೊತ್ತಾಗದೇ ಇರುವಂಥಷ್ಟು ನೋಟಿನ ಕಂತೆಗಳು ಚನ್ನಗಿರಿ ಕ್ಷೇತ್ರದ ಶಾಸಕರು ಅದರ ಇಂಪ್ಯಾಕ್ಟ್ ಏನು ಇವೆಲ್ಲ ಇವೆಲ್ಲ ಮಧ್ಯ ಕರ್ನಾಟಕದ ವೇರಿಯೇಬಲ್ಸು ಇದೆಲ್ಲದರ ಆಧಾರದ ಮೇಲೆ ಆರು ಜಿದ್ದಾಜಿದ್ದಿನ ಕ್ಷೇತ್ರಗಳ ಪೈಕಿ ಯಾರ್ಯಾರು ಎಷ್ಟೆಷ್ಟು ಪಡ್ಕೋತಾರೆ ಅನ್ನೋದು ಡಿಸೈಡ್ ಆಗುತ್ತೆ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ ಹಳೆ ಮೈಸೂರು ಜೆ ಡಿ ಎಸ್ ಕಡಿಮೆ ಆಗ್ತಾ ಇರುವಂತೆ ಕಾಂಗ್ರೆಸ್ ಮಿ ಜಾಸ್ತಿ ಆಗ್ತಾ ಇರುವಂತೆ ಅನ್ನಿಸ್ತಾ ಇದೆ ಮಧ್ಯ ಕರ್ನಾಟಕ ಬಿ ಜೆ ಪಿ ಕಡಿಮೆ ಆಗ್ತಾ ಇರುವಂತೆ ಕಾಂಗ್ರೆಸ್ ಜಾಸ್ತಿ ಆಗ್ತಿರುವಂತೆ ಕಾಣಿಸ್ತಾ ಇದೆ ಕಲ್ಯಾಣ ಕರ್ನಾಟಕ ಕಾಂಗ್ರೆಸ್ ಕಡಿಮೆ ಆಗ್ತಿರುವಂತೆ ಬಿ ಜೆ ಪಿ ಜಾಸ್ತಿ ಇರುವಂತೆ ಕಾಣಿಸ್ತಾ ಇದೆ ಇನ್ನು ಮೂರು ರೀಜನ್ ಇದ್ದಾವೆ ಆ ಮೂರು ರೀಜನ್ಗಳ ಕಥೆಯನ್ನು ಆರರಿಂದ ಎಂಟು ನಾಳೆ ಸಂಜೆ ಹೇಳ್ತೀವಿ ಆರು ರೀಜನ್ಗಳನ್ನು ಹೇಳಿದಾಗ ಇಡೀ ಕರ್ನಾಟಕದ ಒಂದು ಚಿತ್ರಣ ಸಿಗುತ್ತೆ ಆರು ರೀಜನ್ನಲ್ಲಿ ಯಾರು ಹೂ ಇಸ್ ಗೇನಿಂಗ್ ಹೂ ಈಸ್ ಟ್ರೇಲಿಂಗ್ ಅನ್ನೋದನ್ನು ಹೇಳಿದಾಗ ಇಡೀ ಕರ್ನಾಟಕದ ಚಿತ್ರಣ ನಿಮಗೆ ಸಿಗುತ್ತೆ ಸೊ ನಾಳೆ ಮಿಸ್ ಮಾಡ್ಕೋಬೇಡಿ ಜೊತೆಗೆ ಪ್ರತಿಯೊಂದರ ವೇರಿಯೇಬಲ್ಸ್ ಏನು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಅಂಶಗಳು ಇಂಪ್ಯಾಕ್ಟ್ ಆಗ್ತವೆ ಹಳೆ ಮೈಸೂರಿನ ಬಗ್ಗೆ ಮಾತಾಡುವಾಗ ನಾವು ಹೇಳಿದ್ವಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಆಗಿದೆ ಇಲ್ಲಿಂದ ಅಲ್ಲಿ ತನಕ ಇದೇ ರೀಜನ್ನಲ್ಲಿ ಅದು ಹಳೆ ಮೈಸೂರು ಭಾಗದಲ್ಲೇ ನೂರ ಹದಿನೇಳು ಕಿಲೋಮೀಟರು ಬೆಂಗಳೂರು ರಾಮನಗರ ಮಂಡ್ಯ ಮೈಸೂರು ಅದರ ಇಂಪ್ಯಾಕ್ಟ್ ಮತದಾರರ ಮೇಲೆ ಏನು ಒಕ್ಕಲಿಗ ಮತಗಳನ್ನು ಗಮನದಲ್ಲಿಟ್ಕೊಂಡು ಒಂದು ಕೆಂಪೇಗೌಡರ ಸ್ಟ್ಯಾಚ್ಯು ಈ ಪ್ರಪಂಚದ ಯಾವ ಮೂಲೆಯಿಂದಲೂ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಲ್ಯಾಂಡ್ ಆಗಿ ಹೊರಗೆ ಬರ್ತಾ ಇದ್ದಂತೆ ಆ ನೂರೆಂಟು ಅಡಿ ಎತ್ತರದ ಕೆಂಪೇಗೌಡರ ಸ್ಟ್ಯಾಚು ಕಾಣಿಸುತ್ತೆ ಬೆಂಗಳೂರಿನ ನಗರ ನಿರ್ಮಾತೃ ಅದು ಒಕ್ಕಲಿಗ ಮತಗಳನ್ನು ಸೆಳಿಬಹುದು ಅನ್ನೋದ್ರ ಅಂದಾಜಿದೆ ಅದೇ ಕೆಂಪೇಗೌಡರ ಸ್ಟ್ಯಾಚ್ಯು ಮುಂದಿನಿಂದಾನೆ ಅಮಿತ್ ಶಾ ಬಂದು ವಿಜಯ ಸಂಕಲ್ಪ ಯಾತ್ರೆಗೆ ಚಾಲನೆ ಕೊಟ್ಟರು ಮೊದಲನೇ ಯಾತ್ರೆ ಮಲೆಮಹದೇಶ್ವರ ಬೆಟ್ಟದಿಂದ ಶುರುವಾದರೆ ಇನ್ನೊಂದು ಯಾತ್ರೆ ಇಲ್ಲಿಂದ ಶುರುವಾಯಿತು ಕೆಂಪೇಗೌಡರ ಸ್ಟ್ಯಾಚ್ಯೂನಿಂದ ಒಕ್ಕಲಿಗ ಮೀಸಲಾತಿಯ ಬೇಡಿಕೆ ಹಾಗೆ ನೋಡಿದರೆ ಪ್ರತಿಭಟನೆ ನಡೆಸಿದ್ದು ಬೇಡಿಕೆ ಇಟ್ಟಿದ್ದು ಸತ್ಯಾಗ್ರಹ ಮಾಡಿದ್ದು ವಿಧ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದ್ದು ಎಲ್ಲ ಪಂಚಮಸಾಲಿ ಸಮುದಾಯದವರು ಪಂಚಮಸಾಲಿ ಸಮುದಾಯದ ಹೋರಾಟ ಪಂಚಮಸಾಲಿ ಸಮುದಾಯದವರು ನಡೆಸಿದ ಆ ಹೋರಾಟದಿಂದ ಲಿಂಗಾಯತ ಸಮುದಾಯಕ್ಕೆಲ್ಲ ಹೆಚ್ಚಿನ ಮೀಸಲಾತಿ ಸಿಕ್ತು ಒಕ್ಕಲಿಗರ ಕಡೆಯಿಂದ ಏನು ಬೇಡಿಕೆ ಇತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಎರಡೂ ಅಷ್ಟೇ ಪ್ರಬಲವಾದ ಸಮುದಾಯಗಳು ಎರಡೂ ಕೃಷಿಯನ್ನು ನಂಬಿಕೊಂಡಿರುವಂತಹ ಸಮುದಾಯಗಳು ಅವರಿಗೆ ಕೊಡೋದಿದ್ರೆ ನಮಗೂ ಕೊಡಿ ಅಂತ ಆ ಪ್ರಕಾರ ಒಕ್ಕಲಿಗರಿಗೂ ಮೀಸಲಾತಿ ಸಿಕ್ಕಿದೆ ಇದೆಲ್ಲದರ ಲಾಭ ಬಿ ಜೆ ಪಿಗಾಗತ್ತಾ ಅಥವಾ ಹಳೆ ಮೈಸೂರಿ ಭಾಗದ ಮ ಒಕ್ಕಲಿಗ ಮತದಾರ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದಕ್ಕಷ್ಟೇ ಮತ ಹಾಕ್ತಾನೆ ಇದೆಲ್ಲವೂ ಕೂಡ ಚುನಾವಣೆಗಳ ಮೇಲೆ ಇಂಪ್ಯಾಕ್ಟ್ ಆಗಬಹುದಾದಂಥ ವೇರಿಯೇಬಲ್ಸ್ ನೋಡೋಣ ನಾಳೆ ಇನ್ನು ಮೂರು ರೀಜನ್ದ ವಿವರಗಳನ್ನು ಕೊಡ್ತೀವಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್